ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ಕೃತಿಯ ಹೆಸರು ಟು ಹಿಸ್ ಕೋ ಮಿಸ್ಟ್ರೆಸ್. ಇದನ್ನು ಬರೆದವರು ಆಂಡ್ರ್ಯೂ ಮಾರ್ವೆಲ್. ಇವರು ಮೆಟಾಫಿಸಿಕಲ್ ಪೋಯೆಟ್ಸ್ಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು ಮೆಟಾಫಿಸಿಕಲ್ ಪೋಯೆಟ್ಸ್ನ ಎರಡನೇ ಜನರೇಷನ್ನ ಪೋಯೆಟ್ಗಳಲ್ಲಿ ಬರ್ತಾರೆ. ಜಾನ್ ಡನ್ ಮೊದಲನೇ ಜನರೇಷನ್ಗೆ ಸೇರಿದರೆ ಆಂಡ್ರ್ಯೂ ಮಾರ್ವೆಲ್ ಸೆಕೆಂಡ್ ಜನರೇಷನ್ಗೆ ಸೇರ್ತಾರೆ. ಇದೊಂದು ವಿಭಿನ್ನ ರೀತಿಯ ಕವಿತೆಯಾಗಿದ್ದು, ಇಲ್ಲಿ ಪ್ರಿಯತಮ ತನ್ನ ಪ್ರಿಯತಮೆಗೋಸ್ಕರ ತನ್ನ ಮನದ ಇಂಗಿತವನ್ನು ಬಿಚ್ಚಿಡುತ್ತಿದ್ದಾನೆ. ಇದು ಒಳ್ಳೆಯ ಅರ್ಥವನ್ನು ಒಳಗೊಂಡಿಲ್ಲ. ಈ ಕವಿತೆಯನ್ನು ಓದ್ತಾ ಹೋದ ಹಾಗೆ ನಿಮಗೊಂದು ಫಿಲಾಸಫಿಯ ಅನುಭವ ಆಗುತ್ತೆ, ಒಂದು ತತ್ವಶಾಸ್ತ್ರ ಓದ್ತಾ ಇದ್ದೀರಿ ಅಂತ ಅನುಭವ ಆಗುತ್ತೆ. ಇದು ಆಂಡ್ರ್ಯೂ ಮಾರ್ವೆಲ್, ಅಂದರೆ ಈ ಕವಿತೆಯ ಬರೆದ ಪೋಯೆಟ್ ಯಾರಿದ್ದಾರೆ, ಕವಿ ಯಾರಿದ್ದಾರೆ, ಅವರ ಮನಸ್ಸಿನೊಳಗಿರುವ ಒಂದು ಕವಿತ್ವ ಅಥವಾ ಒಬ್ಬ ಸನ್ಯಾಸಿಯ ದರ್ಶನವಾಗುತ್ತದೆ. ಆಂಡ್ರ್ಯೂ ಮಾರ್ವೆಲ್ ಅವರ ಅವಧಿಯಲ್ಲಿ ಕಾರ್ಪೇಡಿಯಂ ಎನ್ನುವ ವಿಷಯ ತುಂಬ ಮಹತ್ವವನ್ನು ಪಡೆದಿತ್ತು. ಅದರ ಸ್ಪೆಲ್ಲಿಂಗ್ ನೋಡಿಕೊಳ್ಳಿ, CARPEDIEM. ಇದರ ಅರ್ಥ ಸೀಸ್ ದ ಡೇ, ಈ ದಿವಸದಲ್ಲಿ ಜೀವಿಸಿ ನಾಳೆ ಯಾರಿಗೆ ಗೊತ್ತಿದೆ, ಅಂದರೆ ವರ್ತಮಾನದಲ್ಲಿ ಬದುಕಿ ಭವಿಷ್ಯತ್ತು ಯಾರು ನೋಡಿಲ್ಲ ಅನ್ನುವ ಅರ್ಥವನ್ನು ಕೊಡುತ್ತದೆ. ಈ ಮಾತು ಸತ್ಯ ಕೂಡ ಆಗಿದೆ. ಈ ಮಾತನ್ನು ಅನುಸರಿಸುವುದರಿಂದ ಜೀವನದ ನಿಜವಾದ ಸಂತೋಷ ನಮಗೆ ಸಿಗುತ್ತದೆ, ನಿಜವಾದ ಸುಖ ಸಂತೋಷ ದೊರಕುತ್ತದೆ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣಕ್ಕೂ ಮಹತ್ವವನ್ನು ಕೊಡಬೇಕು. ಕವಿತೆಯಲ್ಲಿ ಪ್ರಿಯತಮ ತನ್ನ ಪ್ರಿಯತಮೆಯ ಶಾರೀರಿಕ ಸೌಂದರ್ಯದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಆಂಡ್ರ್ಯೂ ಮಾರ್ವೆಲ್ ತನ್ನ ಪ್ರಿಯತಮೆಗೆ ಇಲ್ಲಿ ಹೇಳ್ತಾ ಇರ್ತಾರೆ, ನೀನು ಪ್ರಪಂಚದ ಮೊದಲನೆಯ ವಿಶ್ವಸುಂದರಿ ಏನೂ ಅಲ್ಲ. ಇತಿಹಾಸದಲ್ಲಿ ಎಷ್ಟೋ ಜನ ಬಂದು ಹೋಗಿದ್ದಾರೆ ಮತ್ತು ಅವರಿಗೆ ಮೃತ್ಯು ಕೂಡ ಬಂದಿದೆ. ನಿನಗಿಂತ ಮೊದಲು ತುಂಬ ಜನ ವಿಶ್ವಸುಂದರಿಯರು ಬಂದಿದ್ದರು, ಈ ನಂತರವೂ ತುಂಬ ಜನ ಬರಲಿದ್ದಾರೆ. ಕವಿ ಹೇಳ್ತಾನೆ, ಪ್ರತಿಯೊಬ್ಬನ ಜೀವನದಲ್ಲಿ ಒಂದು 70 ವರ್ಷ ಅವನು ಸುದೀರ್ಘ ಜೀವನವನ್ನು ನಡೆಸ್ಬೋದು, ಆದರೆ ಈಗಿನ ಅವಧಿಯಲ್ಲಿ ಒಂದು 50 ವರ್ಷ ಮಾತ್ರ ಬದುಕ್ಬೋದು ಅಂತ ಹೇಳ್ತಾರೆ. ಎಲ್ಲಿಯಾದರೂ ನಮ್ಮ ಬಳಿ 1000 ವರ್ಷಗಳು ದೊರಕಿದರೆ ನೀನು ಏನೆಲ್ಲ ಬಯಸ್ತಿ ಅದೆಲ್ಲವನ್ನು ನಾನು ತಂದು ನಿನಗೆ ಕೊಡ್ತೇನೆ. ಆದರೆ ನೀನು ಬಯಸಿದ್ದೆಲ್ಲವನ್ನು ತಂದುಕೊಡಲು ನಮ್ಮ ಬಳಿ ಅಷ್ಟೊಂದು ವರ್ಷಗಳಿಲ್ಲವಲ್ಲ. ನಾವೊಂದು ಸಣ್ಣದಾದ ಅತಿ ಸಣ್ಣ ಅವಧಿಯ ಜೀವನವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಬಳಿ ಕೇವಲ 70 ವರ್ಷಗಳಷ್ಟೇ ಇರುವುದು ಸುಖಿ ಜೀವನ ನಡೆಸಲು. ಆ ದಿನಗಳಲ್ಲೇ ಸುಖವಾದ ಜೀವನ, ಸಂತೃಪ್ತಿಯ ಜೀವನ ಸಾಗಿಸಬೇಕು. ಈ ರೀತಿಯಾಗಿ ಕವಿ ಕವಿತೆಯ ಆರಂಭದ 2 ಸಾಲುಗಳಲ್ಲಿ ಹೇಳುತ್ತಾರೆ, ಹ್ಯಾಡ್ ವಿ ಬಟ್ ವರ್ಲ್ಡ್ ಇನಫ್ ಆ್ಯಂಡ್ ಟೈಮ್, ದಿಸ್ ಕಾಯ್ನೆಸ್ ಲೇಡಿ ವರ್ ನೋ ಕ್ರೈಮ್. ನಮ್ಮ ಬಳಿ ಅಷ್ಟೊಂದು ಸಮಯವಿಟ್ಟಿದ್ದರೆ, ನಾವು 1000 ವರ್ಷಗಳು ಅಂದರೆ 1000 ವರ್ಷಗಳು ಬದುಕುವಂತಿದ್ದರೆ, ನಾವಿಬ್ಬರು ಸಂತೋಷಕರವಾಗಿ ಯಾವುದೇ ದುಃಖಗಳು, ಯಾವುದೇ ಅಪರಾಧಗಳಿಲ್ಲದೆ, ಕಾಯ್ನೆಸ್ ಅಥವಾ ಕ್ರೈಮ್ ಇಲ್ಲದೆ ತುಂಬ ಹ್ಯಾಪಿಯಾಗಿ ಬದುಕ್ಬೋದಿತ್ತು. ಕವಿ ಮುಂದುವರಿಸ್ತಾ ಹೇಳ್ತಾರೆ, ಒಂದು ಸಲ ಕಲ್ಪಿಸಿಕೊ ನಿನ್ನ ಬಳಿ 1000 ವರ್ಷಗಳ ಜೀವನವಿದೆ ಎಂದು. ಹಾಗೇನಾದರೂ ಇರ್ತಿದ್ರೆ ಹತ್ರ 200 ವರ್ಷಗಳ ಸಮಯ ನಿನ್ನ ಜೊತೆಯೇ ನಾನು ಇರ್ತಿದ್ದೆ. ಆದರೆ ಹಾಗಿಲ್ಲವಲ್ಲ ಡಾರ್ಲಿಂಗ್, ಸಮಯ ತುಂಬ ವೇಗವಾಗಿ ಚಲಿಸುತ್ತಿದೆ. ನಮ್ಮ ಸಮಯ ದಿನ ಹೋದಾಗೆ ಮುಗಿತಾ ಇದೆ. ಎಂಜಾಯ್ಮೆಂಟ್ ಮಾಡದೇ ಹೋದರೆ ಕೆಲವೇ ದಿನಗಳಲ್ಲಿ ಡೆತ್ ನಮ್ಮನ್ನು ಆವರಿಸಿಬಿಡುತ್ತದೆ. ನಾವು ಎಲ್ಲವನ್ನ ಕೇಳ್ತಾ ಇದ್ದೇವೆ, ಎಲ್ಲವನ್ನ ನೋಡ್ತಾ ಇದ್ದೇವೆ, ಆದರೆ ಯಾವುದನ್ನು ಅನುಭವಿಸ್ತಾ ಇಲ್ಲ. ಯಾಕೆ? ಸಾವಿನ ನಂತರ ಏನೂ ಉಳಿದಿಲ್ಲ. ನಮ್ಮ ಜೀವನ ಪೂರ್ತಿ ಬರೀ ಹಣ ಸಂಪಾದನೆಯನ್ನೇ, ಅದಕ್ಕಾಗಿಯೇ ಓಡಾಟ ಮಾಡುತ್ತೇವೆ. ಬೇರೆ ವ್ಯಕ್ತಿಗಳು ಯಾರು ನಿಜವಾದ ಅರ್ಥದಲ್ಲಿ ಜೀವಿಸ್ತಾ ಇದ್ದಾರೆ, ಅವರು ಯಾವುದೋ ಬೇರೆ ಪ್ರಪಂಚದಲ್ಲಿಲ್ಲ, ನಮ್ಮದೇ ಪ್ರಪಂಚದಲ್ಲಿದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ. ಆದರೆ ನಾವು ಬರೀ ಹಣದ ವಿಷಯದಲ್ಲಿ ಅಥವಾ ವ್ಯಾವಹಾರಿಕವಾಗಿ ಬದುಕ್ತಾ ಇದ್ದೇವೆ. ನಮಗೆ ನಿಜವಾಗಿ ಪ್ರಾಪಂಚಿಕ ಸುಖ ಬೇಕಾಗಿಲ್ಲ. ನಾಳೆ ಎನ್ನುವುದು ಬರೀ ಮೋಸ. ಇವತ್ತು ಏನು ಬದುಕ್ತಾ ಇದ್ದೇವೆ ಅದೇ ಸತ್ಯ. ಸಾವಿನ ನಂತರ ಮತ್ತೊಂದು ಪ್ರಪಂಚ ಸಿಗುತ್ತದೆ, ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ. ಆದರೆ ನನಗೆ ಸಾವಿನ ಕುರಿತು ಭಯವಿಲ್ಲ. ಆದರೆ ಸಾವು ಅಥವಾ ಮೃತ್ಯು ಎನ್ನುವುದು ನಮ್ಮ ಈ ಎಲ್ಲ ಸಂತೋಷಕ್ಕೆ ಕೊನೆಯ ವಿರಾಮವನ್ನು ನೀಡುತ್ತದೆ. ಮೃತ್ಯು ಅನ್ನೋದು ಎಷ್ಟು ಸಾಮರ್ಥ್ಯವನ್ನು ಪಡೆದಿದೆ ಎಂದರೆ, ನಮ್ಮ ಈ ಎಲ್ಲ ಸಂತೋಷವನ್ನು ಒಟ್ಟಿಗೆ ತಗೊಂಡು ಹೋಗುವಷ್ಟು ಸಾಮರ್ಥ್ಯವನ್ನು ಪಡೆದಿದೆ. ನಮ್ಮ ಹತ್ರ ಶರೀರವಿದೆ, ಕೊನೆಯಲ್ಲಿ ನಮ್ಮ ಶರೀರಕ್ಕೆ ಏನಾಗುತ್ತದೆ? ಕೊನೆಗೆ ಏನೂ ಉಳಿಯೋದಿಲ್ಲ. ನನಗೂ ಕೂಡ ನಿನ್ನ ದೇಹ ಸಿಗುವುದೇ ಇಲ್ಲ. ಮೃತ್ಯುವಿನ ನಂತರ ಸ್ಮಶಾನದಲ್ಲಿ ನಮ್ಮ ದೇಹ ಕೊಳೆತು ಹೋಗುತ್ತದೆ. ಈ ಪದ್ಯದ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಕಾರ್ಪೇಡಿಯಮ್ ಅಂದರೆ ಸೀಸ್ ಯುವರ್ ಡೇ, ಈ ಥರ ಅಂದರೆ ಮೆಟಾಫಿಸಿಕಲ್ ಪೋಯೆಟ್ಗಳು ತಮ್ಮ ತತ್ವವನ್ನು ಭೌತಿಕ ವಸ್ತುಗಳೊಂದಿಗೆ ಹೋಲಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ವಿವರಣೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.